ಆತ್ಮೀಯ ಬಂಧುಗಳೇ, ಈ ದಿನ ನಾನು ನಿಮಗೆ ಒಂದು ಕೌಟುಂಬಿಕ ಕಥೆಯನ್ನು ಹೇಳ್ತಾ ಇದ್ದೀನಿ. ಒಬ್ಬ ಮಾತ ತನ್ನ ಹೆಂಡತಿಗೆ ಕಿವಿ ಕೇಳಿಸೋದಿಲ್ಲ ಅಂತ ತಿಳ್ಕೊಂಡಿದ್ದ. ಅದರಿಂದ ಅವನ ಹೆಂಡತಿಗೆ ಹೇಳ್ತಾ ಇದ್ದ ವೈದ್ಯರ ಹತ್ರ ಹೋಗೋಣ ಅಂತ. ಆದರೆ ಆಕೆ ಒಪ್ತಾ ಇರಲಿಲ್ಲ. ಇರಲಿ, ನಾನು ENT ಡಾಕ್ಟ್ರ್ ಬಳಿಗೆ ಹೋಗ್ತೀನಿ, ಅವರ ಹತ್ರ ಮಾತಾಡಿಬಿಟ್ಟು ಏನಾದರೂ ಒಂದು ಚಿಕಿತ್ಸೆ ಮಾಡಿಸ್ತೀನಿ ಅವಳಿಗೆ ಅಂತ ಆ ಶ್ರವಣ ತಜ್ಞರ ಬಳಿಗೆ ಬಂದ. ಡಾಕ್ಟ್ರ್ ಬಳಿ ಬಂದು ಅವನು ಹೇಳ್ದ, ಸರ್, ನಾನು ತುಂಬ ಪ್ರಯತ್ನ ಮಾಡಿದೆ, ನನ್ನ ಹೆಂಡತಿಗೆ ಕಿವಿ ಕೇಳಿಸ್ತಾ ಇಲ್ಲ, ವಾಸ್ತುದೋಷ ಇರ್ಬೋದು ಅಂದ್ಬಿಟ್ಟು ವಾಸ್ತು ತಂತ್ರಜ್ಞನ ಬಳಿಗೆ ಹೋದೆ, ಮನೆ ಅಡುಗೆ ಮನೆ ಚೇಂಜ್ ಮಾಡಿದೆ, ಬಚ್ಚಲ ಮನೆ ಚೇಂಜ್ ಮಾಡಿದೆ, ಹೀಗೆ ಮನೆಯೆಲ್ಲ ಬದಲಾವಣೆ ಮಾಡಿದೆ, ಆದರೂ ಅವಳಿಗೆ ಕಿವಿ ಕೇಳಿಸೋದು ಮಾತ್ರ ಸರಿಯಾಗಲಿಲ್ಲ. ಇವಾಗ ನಾನು ನಿಮ್ಮ ಬಳಿ ಬಂದಿದ್ದೀನಿ, ನೀವು ಆಕೆಗೆ ಚಿಕಿತ್ಸೆ ಮಾಡಿ ಕಿವಿ ಕೇಳಿಸುವಂತೆ ಮಾಡಬೇಕು ಅಂತ ಅವನು ಕೇಳಿಕೊಂಡ. ಆವಾಗ ವೈದ್ಯರು ಹೇಳಿದ್ರು, ಅಲ್ಲ ಸರ್, ನೀವು ಆಕೆಯನ್ನು ಇಲ್ಲಿ ಕರ್ಕೊಂಡು ಬರಬೇಕಿತ್ತು, ಕರ್ಕೊಂಡು ಬಂದರೆ ತಾನೇ ನಾನು ಚಿಕಿತ್ಸೆ ಮಾಡೋಕ್ಕಾಗೋದು. ಅದೆಲ್ಲ ಆಗಲ್ಲ ಬಿಡಿ ಸರ್, ಅವಳನ್ನು ನಾನು ಹೇಳಿ ಹೇಳಿ ಸಾಕಾಯಿತು, ಅವಳು ಎಷ್ಟು ಹೇಳಿದ್ರೂ ನಿಮ್ಮ ಬಳಿಗೆ ಬರೋಕ್ಕೆ ಒಪ್ಪೋದಿಲ್ಲ, ನೀವೇ ಏನಾದರೂ ಒಂದು ಉಪಾಯ ಮಾಡಿ ಅಂತ ಹೇಳ್ದ. ನೋಡಪ್ಪ, ನಾನು ಕಿವಿ ಚೆನ್ನಾಗಿ ಕೇಳಿಸೋಕ್ಕೆ ಒಂದು ಯಂತ್ರ ಕೊಡ್ತೀನಿ, ನೋಡು ಈ ಯಂತ್ರದ ಬೆಲೆ 1,00,000 ರೂಪಾಯಿ. ಏನು ಸರ್ ಅದ್ರ ವಿಶೇಷ? ಅದೇನು ಅಂತಂದರೆ, ಕಿವಿ ಒಳಗೆ ಇಟ್ಕೊಂಡ್ಬಿಟ್ರೆ ಆ ಯಂತ್ರ ಕಾಣಿಸೋದಿಲ್ಲ. ಸರಿ ಸರ್, ಇನ್ನೊಂದು ಯಂತ್ರ ತೋರಿಸ್ಬಿಟ್ಟು ಹೇಳಿದ್ರು, ನೋಡು ಇದು ಕಿವಿ ಹೊರಗೆ ಇಟ್ಕೊಳ್ಳುವಂಥದ್ದು, ಇದ್ರ ಬೆಲೆ 30,000 ರೂಪಾಯಿ ಅಂತ ಹೇಳ್ದ. ಇನ್ನೊಂದು ತೋರಿಸ್ಬಿಟ್ಟು ಹೇಳ್ದ, ನೋಡಪ್ಪ ಇದ್ರ ಬೆಲೆ ಕೇವಲ 3,000 ರೂಪಾಯಿ. ಓಹೋ ಹೌದಾ, ಅದ್ರ ವಿಶೇಷತೆ ಏನು? ಅದ್ರ ವಿಶೇಷತೆ ಏನಿಲ್ಲ, ಅದನ್ನು ಕೊರಳಿಗೆ ಹಾಕ್ಕೋಬೇಕು, ಆವಾಗ ಆ ಕೊರಳಿಗೆ ಹಾಕ್ಕೊಂಡವರಿಗೆ ಕಿವಿ ಕೇಳಿಸೋಲ್ಲ ಅಂತ ಬೇರೆಯವರಿಗೆ ಗೊತ್ತಾಗತ್ತೆ, ಆವಾಗ ಅವರು ಗಟ್ಟಿಯಾಗಿ ಮಾತಾಡ್ತಾರೆ ಅಂತ ವೈದ್ಯರು ಹೇಳಿದರು. ಆಂ ಹಾಂ ಹೌದಾ, ಇರಲಿ ಸರ್, ನಂಗೆ 1,00,000 ರೂಪಾಯಿ ಇದೆ, ಬೇಕಾಗಬಹುದು ಅಂತ ಅವನು ಹೇಳ್ದ. ನೋಡಪ್ಪ ನೀನು ಹಾಗಾದರೆ ಮನೆಗೆ ಹೋಗಿಬಿಟ್ಟು ನೀನೊಂದು ನನಗೆ ವಿಷಯ ತಿಳಿಸ್ಬೇಕು, 50 ಅಡಿ ದೂರದಿಂದ ಮಾತಾಡಿಸ್ಬೇಕು ನಿನ್ನ ಹೆಂಡ್ತಿನ, 50 ಅಡಿ ದೂರದಿಂದ ಮಾತಾಡಿಸ್ಬಿಟ್ಟು ಆಕೆಗೆ ಕೇಳಿಸತ್ತಾ ಅಂತ ಪತ್ತೆ ಮಾಡಬೇಕು. ಆಮೇಲೆ 30 ಅಡಿ ದೂರಕ್ಕೆ ಬರಬೇಕು, 30 ಅಡಿ ದೂರದಿಂದ ಕೇಳಿಸತ್ತಾ ಅಂತ ಪರೀಕ್ಷೆ ಮಾಡಬೇಕು. ಆಮೇಲೆ 20 ಅಡಿ 10 ಅಡಿ ಎಷ್ಟು ದೂರದಿಂದ ಅವಳಿ ಕಿವಿ ಕೇಳಿಸತ್ತೆ ಅನ್ನೋದನ್ನು ಲೆಕ್ಕಾಚಾರ ಮಾಡಿಬಿಟ್ಟು ನೀನು ನನಗೆ ಬಂದು ತಿಳಿಸು, ನಾನು ನಿನಗೆ ಯೋಗ್ಯವಾದ ಒಂದು ಆ ಶ್ರವಣ ಉಪಕರಣವನ್ನು ಕೊಡ್ತೀನಿ ಅಂತ ಆ ENT ತಜ್ಞ ವೈದ್ಯರು ಹೇಳಿದರು. ಆಯಿತು ಅಂತ ಈತ ಮನೆಗೆ ಬಂದ. ಮನೆಗೆ ಬಂದವನೇ 50 ಅಡಿ ದೂರದಿಂದ ತನ್ನ ಹೆಂಡತಿ ಹತ್ರ ಮಾತಾಡ್ದ. ಏನೇ ಇವತ್ತು ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ತಿ ಅಂತ ಕೇಳ್ದ. ಏನು ಉತ್ತರ ಬರಲಿಲ್ಲ. ಮತ್ತೆ ಪುನಃ 30 ಅಡಿ ದೂರಕ್ಕೆ ಬಂದ. ಏನೇ ಇವತ್ತು ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ತಿ ಅಂತ ಕೇಳ್ದ. ಆಗಲೂ ಉತ್ತರ ಬರಲಿಲ್ಲ. 20 ಅಡಿ ದೂರಕ್ಕೆ ಹೋಗ್ಬಿಟ್ಟು ಕೇಳ್ದ. ಏನೇ ಇವತ್ತು ಮಧ್ಯಾಹ್ನ ಊಟಕ್ಕೆ ಏನು ವಿಶೇಷ, ಏನೇನು ತಿನ್ಲಿಕ್ಕೆ ಮಾಡಿದ್ದಿ ಅಂತ ಕೇಳ್ದ. ಆವಾಗಲೂ ಉತ್ತರ ಬರಲಿಲ್ಲ. ಆಮೇಲೆ 10 ಅಡಿ ದೂರಕ್ಕೆ ಬಂದುಬಿಟ್ಟು ಕೇಳಿದಾಗ ಆ ಹೆಂಡತಿ ಕೈಯಲ್ಲಿ ಸೌಟ್ ಇಟ್ಕೊಂಡು, ಏನ್ರಿ ಆವಾಗಿಂದ ಹೇಳ್ತಾ ಇದ್ದೀನಿ, ಮಧ್ಯಾಹ್ನ ನಾನು ಆ ಒಂದು ಪುಳಿಯೋಗರೆ ಮತ್ತು ಮೊಸರು ಬಜ್ಜಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ, ನಿಮಗೆ ಕೇಳಿಸ್ತಾ ಇಲ್ವಾ ಅಂತ ಸೌಟ್ ಮೇಲೆ ಎತ್ತಿದಾಗ ಆತನಿಗೆ ಗೊತ್ತಾಯಿತು, ಆ ಕಿವಿ ಕೇಳಿಸ್ದೇ ಇರೋದು ಹೆಂಡತಿಗಲ್ಲ, ನನಗೇ ಕಿವಿ ಕೇಳಿಸ್ತಾ ಇಲ್ಲ ಅನ್ನೋದು ಅವನಿಗೆ ಗೊತ್ತಾಯಿತು. ನೋಡಿ ಇದೇನೆ, ನಾವು ನಮ್ಮ ತಪ್ಪನ್ನು ತಿಳ್ಕೊಳ್ಳೋದಿಲ್ಲ, ನಾವು ಇನ್ನೊಬ್ಬರಲ್ಲೇ ದೋಷ ಇದೆ, ಇನ್ನೊಬ್ಬರಲ್ಲೇ ತಪ್ಪಿದೆ ಅಂತ ಭಾವಿಸಿಕೊಂಡು ನಮ್ಮ ತಪ್ಪುಗಳನ್ನು ನಮ್ಮ ದೋಷಗಳನ್ನು ನಾವು ತಿದ್ದುಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಹ ಚರಿತಮಾತ್ಮನಃ ಕಿಂನು ಮೇ ಪಶುಭಿಸ್ತುಲ್ಯಂ ಕಿಂನು ಸತ್ಪುರುಷೈರಿತಿ. ಏನು ಅಂತಂದರೆ, ಪ್ರತಿನಿತ್ಯವೂ ರಾತ್ರಿ ಮಲಗುವ ಮೊದಲು ತನ್ನನ್ನೇ ತಾನು ಆತ್ಮಾವಲೋಕನ ಮಾಡಿಕೊಳ್ಳಬೇಕು, ಇಂಟ್ರೋಸ್ಪೆಕ್ಷನ್ ಅಂತ ಕರೀತಾರೆ.
ಪ್ರತ್ಯೇಕ ಅಂದರೆ ಪ್ರತಿನಿತ್ಯ, ಒಂದು ದಿವಸ ಅಲ್ಲ, ಪ್ರತಿನಿತ್ಯ ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೋಬೇಕು. ಇವತ್ತು ನಾನೇನು ತಪ್ಪು ಮಾಡಿದೆ, ಆ ತಪ್ಪನ್ನು ತಿದ್ಕೊಳ್ಳೋದು ಹೇಗೆ, ನನ್ನ ನಡೆ ಪ್ರಾಣಿಗಳಿಗೆ ಹಾಗಿತ್ತ ಅಥವಾ ಮನುಷ್ಯರ ಹಾಗೆ ನಾನು ನಡ್ಕೊಂಡ ಎನ್ನುವ ಚಿಂತನೆಯನ್ನು ಮಾಡ್ತಾ ನಮ್ಮ ತಪ್ಪುಗಳನ್ನು ತಿದ್ದುಕೊಳ್ತಾ ಹೋದಾಗ ಮಾತ್ರ ಒಂದು ಒಳ್ಳೆಯ ವ್ಯಕ್ತಿತ್ವ ರೂಪಿತವಾಗುತ್ತೆ. ಆತ್ಮದೋಷವನ್ನು ಸರಿ ಪರಿಮಾರ್ಜನೆ ಮಾಡಿಕೊಂಡು ಮುನ್ನಡೆದಾಗ ನಾವೊಬ್ಬ ಸಮಾಜದಲ್ಲಿ ಯೋಗ್ಯ ವ್ಯಕ್ತಿಯಾಗಿ ಗುರುತಿಸಲ್ಪಡ್ತೀವಿ. ಅಂತಹ ಆತ್ಮಾವಲೋಕನದ ಒಂದು ಪ್ರತಿಜ್ಞೆಯನ್ನು ನಾವು ಮಾಡೋಣ. ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ತಾ ನಾವು ಉತ್ತಮ ವ್ಯಕ್ತಿಗಳಾಗಿ ಬಾಳೋಣ ಅಂತ ಹೇಳ್ತಾ, ಇವತ್ತಿನ ಈ ಮೌಲ್ಯವನ್ನು ಮನನ ಮಾಡಿಕೊಳ್ಳೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು. ನಮಸ್ಕಾರ.